ಇದು ತುಳಸಿ ಎಷ್ಟು ತಿಂಗಳಾಯ್ತು ರೀ ಹಾಕಿ? 9 ತಿಂಗಳು. 9 ತಿಂಗಳು ಅಂದರೆ 2 ಸಾರ ಕಟಾವು ಮಾಡಿ. ಇದು 5ನೇ ಸರ್ತಿ. ಗೊಬ್ಬರ ಅದು ಕಾಂಪೋಸ್ಟ್ ಬಿಟ್ಟರೆ ಮತ್ತೇನು ಹಾಕಿಲ್ಲ. ಏನು ಹಾಕಿಲ್ಲ. ಸ್ಪ್ರೇಯಿಂಗ್ ಅದು ಸ್ಪ್ರೇ ಏನು ಮಾಡಿಲ್ಲ ರೀ. ಹುಳುಗಳಿಗೆ ಏನಾದರೂ ಹಾಕ್ಬೇಕಂದ್ರೆ ಏನು ಹಾಕಿಲ್ಲ. ಹುಳ ಅದು ಇತ್ತು ಅಂದರೆ ತಿಂಗಳಿಗೆ ಕಟಾವು ಅದಾದ್ಮೇಲೆ ತಿಂಗಳ ತಿಂಗಳ. ಇದು ಮತ್ತೆ ಒಣಗಿಸೋ ಮುಂದಿನ ಪ್ರೊಸೆಸ್ ಹೆಂಗೆ ರೀ? ಈ ಒಣಗ್ಸಕ್ಕೆ ಏನು ಹೊರಗಡೆ ಒಣಗಿಸ್ತೀರಾ ಅಥವಾ ಹೆಂಗೆ? ಆಮೇಲೆ ಪೂರ್ತಿ ಒಣಗಿದ್ಮೇಲೆ ಪೂರ್ತಿ ಏನು ಬ್ಯಾಕ್ ಪ್ಯಾಕ ಒಣಗ್ಸಕ್ಕೆ ಮತ್ತೆ ಏನಾದರೂ ಮಾಡ್ಕೊಂಡಿರಾ ಹೆಂಗೆ? ಈಗ ಕಟ್ ಮಾಡಿದ್ಮೇಲೆ ಮುಂದಿನ ಪ್ರೊಸೆಸ್ ಏನೇನು ಮಾಡ್ತೀರಿ? ಈಗೆಲ್ಲ ಕಟ್ ಮಾಡಿದ್ದೆಲ್ಲ ತೊಗೊಂಡು ಇಲ್ಲಿ ಒಳಗಡೆ ಒಣಗಿಸೋದು ಪಾಲಿ ವಸ್ತು. ಸೊ ಇದೇನ್ರಿ ಇದು? ಈಗ ಇಟ್ಟಿದ್ರಲ್ಲ ತುಳಸಿ ಕಡ್ಡಿ. ತುಳಸಿ ಕಡ್ಡಿ ಎಲ್ಲಿ ಬೇರೆ ಆದ್ಮೇಲೆ ಬರೀ ಎಲ್ಲಿ ಬೇರೆ ಆದ್ಮೇಲೆ ಸೊ ಮೇಲೇನು ನೀರು ಬೀಳಬಾರ್ದು ಅಂತೇಳಿ ಇಟ್ಟಿದ್ದೀರಿ. ಸೊ ಇದು ಒಣಗಿರೋ ತುಳಸಿಯ ಇವತ್ತು ಕೊಯ್ದಿರೋದು. ಹಾಂ, ಈ ಕೆಳಗಡೆ ಉದುರಿದ ಎಲೆ ಈ ತುಳಸಿ ಒಣಗಿರೋದು ತೊಗೊಂಡೋಗಿ ಇಲ್ಲಿ ಪಾಲಿ ಹೌಸಲ್ಲಿ ಒಣಗಿಸ್ತೀವಿ. ಯಾವ ಥರ ಮಾಡಿದ್ದೀರಿ ಪಾಲಿ ಹೌಸ್ ಒಣಗಿಸೋಕ್ಕೆ? ಸೊ ಇದು ತುಳಸಿ ಎಲೆ ಒಣಗಿಸೋಕ್ಕೆ. ಸೊ ಅಶ್ವಗಂಧ ಹಾಕಿದ್ರಿ. ಸೊ ಅಶ್ವಗಂಧ ಹಾಕಿ ಈಗ ಒಣಗಿಸ್ತಾ ಇದ್ರಿ ಇಲ್ಲಿ. ಈ ತರ ಎಲೆ ಎಲ್ಲ ಇಲ್ಲಿ ತಂದು ಒಣಗಿಸ್ತಾ ಈ ತರ ನೆಟ್ ಹಾಕಿ ಒಣಗಿಸ್ತಾ ಇದ್ರಿ. ಈ ಥರ ಏನು ಮಾಡ್ಬೋದು, ಹೊರಗೆ ಒಣಗ್ತೈತ್ರಿ ಮತ್ತು ನಮ್ಮ ಖಾಲಿ ಇತ್ತಂದ್ರೆ ನಾವು ಹೊರಗೆ ಒಣಗಿಸ್ತೀವಿ. ಮಳೆ ತೊಯ್ಬಾರ್ದು ಅಂತೇಳಿ ಇಬ್ಬನಿ ಅದು ಬೆಳಬಾರ್ದು. ಇದೇನು ಪ್ಯಾಕ್ ಮಾಡಿ ಇಟ್ಟಿರಲ್ಲ ಇದೇನು ರೀ? ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು. ಸೊ ನುಗ್ಗೆನೂ ಬೆಳೆಸಿದಿರಿ? ಹಾಂ. ಸೊ ಡ್ರೈ ಮಾಡೋಕ್ಕೆ ಇಲ್ಲಿ ನುಗ್ಗೆನೂ ಇಲ್ಲೇ ಹಾಕೊತೀರಿ? ನುಗ್ಗೆ ತುಳಸಿ ಏನಾದರೂ ಮೆಡಿಸಿನ್ ಏನಾದರೂ ಮೆಡಿಸಿನಲ್ ಪ್ಲಾಂಟ್ ಅವತ್ತು ಇಲ್ಲೇ ಒಣಗಿಸೋದು. ಈ ಎಕರೆಗೆ ಹಚ್ಚಕ್ಕೆ ಅಂದರೆ ಪ್ಲ್ಯಾಂಟಿಂಗ್ ಮಾಡೋಕ್ಕೆ ಗೊಬ್ಬರ ಹಾಕೋಕ್ಕೆ ಎಲ್ಲ ಸೇರಿ ಸ್ಟಾರ್ಟಿಂಗಲ್ಲಿ 1,000 ಖರ್ಚಾಗುತ್ತೆ. ಆಮೇಲೆ ಮುಖ್ಯವಾದ ಅಂಶ ಏನಂದರೆ ಇಲ್ಲಿ ಲೇಬರ್ ಕಾಸ್ಟು ತುಂಬ ಜಾಸ್ತಿನೇ ಆಗುತ್ತೆ. ಯಾಕಂದರೆ ಕಟಾವು ಮಾಡೋಕ್ಕೆ ತುಂಬ ಜನ ಬೇಕಾಗ್ತಾರೆ. ಸೊ ಅದರಲ್ಲಿ ಇಲ್ಲ ಅಂದರೆ 10-15 ಜನ ಕಟಾವು ಮಾಡೋಕ್ಕೆ ಬೇಕಾಗ್ತಾರೆ. ಅಲ್ಲಿ ಕೂಲಿ ಆ ಪ್ರದೇಶಕ್ಕೆ ಕೂಲಿ ಅನುಗುಣವಾಗಿ ಸ್ವಲ್ಪ ಲಾಸ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಮಾರ್ಕೆಟ್ ನೋಡಿದರೆ ಕೆಲವೊಂದು ಸಾರಿ ಮಾರ್ಕೆಟ್ ಚೆನ್ನಾಗಿ ಸಿಗಲ್ಲ. ಆಮೇಲೆ ಕೆಲವೊಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅವರು ಸರಿಯಾದ ಟೈಮಿಗೆ ತೊಗೊಂಡೋಗಲ್ಲ. ಸೊ ಅಲ್ಲಿ ಮೋಸ ಹೋಗ್ತೀವಿ. ಇಲ್ಲಾಂದರೂ ಇದನ್ನು ಹಾರ್ವೆಸ್ಟ್ ಕರೆಕ್ಟ್ ಟೈಮ್ ಮಾಡಿದರೆ ರೇಟ್ ಚೆನ್ನಾಗಿ ಸಿಕ್ಕಿದ್ರೆ ಒಂದು ಲಾಭನೇ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ಥರದ್ದು ಮೇಂಟೆನೆನ್ಸ್ ಜಾಸ್ತಿ ಇರಲ್ಲ, ರೆಗ್ಯುಲರಾಗಿ ಔಷಧಿ ಹೊಡಿಬೇಕನ್ನೋದು ಯಾವುದೇ ಇರಲ್ಲ. ಆಮೇಲೆ ರೋಗ ಕೀಟದ ಬಾಧೆ ಸ್ವಲ್ಪ ಕಡಿಮೆನೇ ಅಂದರೆ ಯಾವುದೇ ರೀತಿ ರೋಗ ಮತ್ತು ಕೀಟದ ಬಾಧೆ ಇಲ್ಲವೇ ಇಲ್ಲ ಇದರಲ್ಲಿ. ಯಾವುದೇ ರೀತಿ ನಾವು ಸ್ಪ್ರೇನೂ ಮಾಡಲ್ಲ. ಇದು ಯಾಕಂದರೆ ಆರ್ಗ್ಯಾನಿಕಲ್ಲಿ ಹೋಗ್ತಾ ಇರುತ್ತೆ. ಸೊ ಆದ್ದರಿಂದ ಲಾಭನೇ ಅಂತ ಹೇಳ್ಬೋದು. ಬೇರೆ ಕ್ರಾಪಲ್ಲಿ ಅಥವಾ ತರಕಾರಿ ಬೆಳೆಯಲ್ಲಿ ಏನಾಗುತ್ತೆ ಅಂದರೆ ನಾವು ತುಂಬ ಔಷಧಿ ಹೊಡಿಬೇಕಾಗುತ್ತೆ, ಅಲ್ಲಿ ಖರ್ಚು ಜಾಸ್ತಿ ಆಗುತ್ತೆ.
ಅಲ್ಲಿ 3 ಲಕ್ಷ ಲಾಭ ಬರ್ಬೋದು, 4 ಲಕ್ಷ ಲಾಭ ಬರ್ಬೋದು. ಆದರೆ ಹಾಕಿರೋದು ನಾವು 1.5 ಲಕ್ಷ 2 ಲಕ್ಷ ಹಾಕಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಇದರಲ್ಲಿ ಹಾಕೋದು ಯಾವುದೇ ರೀತಿ ಇಲ್ಲ. ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಕ್ಕಿದ್ರೆ ಲಾಭನೇ ಅಂತ ಹೇಳ್ಬೋದು. ಈಗ ವರ್ಷಕ್ಕೆ ಇವನು ಒಂದು ಕಟಾವಿಗೆ 100 ಕೆಜಿ ಸಿಕ್ಕಿದ್ರೂ ಇಲ್ಲಾಂದರೆ ಒಂದು 10,000 ಉಳಿಯುತ್ತೆ. ಈ ವರ್ಷಕ್ಕೆ ಇಲ್ಲಾಂದರೆ 8 ಕಟಾವು ನಮಗೆ ಸಿಗುತ್ತೆ. 3 ತಿಂಗಳಾದಮೇಲೆ ಸ್ಟಾರ್ಟ್ ಆದಮೇಲೆ 8 ಕಟಾವು ಸಿಕ್ಕಿದ್ರೆ ಒಂದು 80,000 ವರೆಗೂ ಸಿಗ್ಬೋದು. ಖರ್ಚು ತೆಗೆದು ಒಂದು 50-60,000 ಉಳಿಬೋದು ವರ್ಷಕ್ಕೆ.